ವೆಲ್ಕಮ್ ಬ್ಯಾಕ್ ಟು ಸಿರಿ ಕ್ರಿಯೇಷನ್ಸ್ ಫ್ರೆಂಡ್ಸ್. ಇವತ್ತು ಒಂದು ಸಿಂಪಲ್ ಆಗಿರೋ ಸೀರೆ ಕುಚ್ಚು ಮಾಡೋದು ಹೇಗೆ ಅಂತ ಕಲ್ತ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲೇ ಬರುವಂಥ ಬೆಲ್ ಐಕಾನ ಕ್ಲಿಕ್ ಮಾಡಿದ್ರೆ ಆಲ್ ಆಪ್ಷನ್ ಅಂತ ಸಿಗುತ್ತೆ, ಅಲ್ಲಿ ಆಲ್ ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡ್ಕೊಂಡ್ರೆ ನಾನು ಯಾವುದೇ ಹೊಸ ವಿಡಿಯೋ ಹಾಕಿದ್ರೂ ಅದರ ನೋಟಿಫಿಕೇಶನ್ ಬಂದು ನಿಮಗೇನೆ ತಲುಪತ್ತೆ. ಬನ್ನಿ ಇವತ್ತಿನ ಡಿಸೈನ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಇವತ್ತಿನ ಡಿಸೈನ್ಗೆ ನಾನು ರೆಗ್ಯುಲರ್ ನೀಡಲ್ 10 ನಂಬರ್ನ ತೊಗೊಂಡಿದ್ದೀನಿ, 0.75 mm ಹಾಗೆ ಆರೆಳೆ ದಾರ. ಮೊದಲಿಗೆ ನಾನು ಲೇಸ್ಗೆ ಲಾಕ್ ಮಾಡ್ಕೋತಾ ಇದ್ದೀನಿ. ಲಾಕ್ ಮಾಡ್ಕೊಳ್ಳಿ. ಲಾಕ್ ಆದಮೇಲೆ ನಾನಿವಾಗ ಚೈನ್ ಹಾಕೋತೀನಿ, 1, 2 ಎರಡು ಚೈನ್ ಹಾಕ್ಕೊಂಡು ಸೂಜಿ ಮೇಲೆ ಒಂದ್ಸತಿ ದಾರ ತಗೊಂಡು ನೋಡಿ, ಎರಡು ಚೈನ್ ಲಾಕ್ ಮಾಡಿದ್ವಿ ಅಲ್ವಾ, ಅದ್ರ ಪಕ್ಕದಲ್ಲೇ ಒಂದು ಡಬಲ್ ಕ್ರೋಷೇನ ವರ್ಕ್ ಮಾಡ್ಕೋತಾ ಇದ್ದೀನಿ. ಎರಡರಲ್ಲಿ ಒಂದು ಟೂ ಚೈನು ಹಾಗೆ ಒಂದು ಡಬಲ್ ಕ್ರೋಷೇನ ವರ್ಕ್ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಮತ್ತೆ ಚೈನ್ ಹಾಕೋತೀನಿ, 1, 2, 3 ಚೈನ್ ಹಾಕ್ಕೊಂಡು ನೋಡಿ, ಟೂ ಚೈನು ಹಾಗೆ ಡಬಲ್ ಕ್ರೋಷೆ ಇತ್ತಲ್ವಾ, ಎರಡಕ್ಕೂ ಮಧ್ಯ ನೋಡಿ ಈ ರೀತಿ ಎರಡಕ್ಕೂ ಮಧ್ಯ ನೀಡಲ್ನ ಹಾಕಿ 3 ಚೈನ್ನ ನಾನು ಲಾಕ್ ಮಾಡ್ಕೋತಾ ಇದ್ದೀನಿ. ಲಾಕ್ ಆದಮೇಲೆ ಮತ್ತೆ 3 ಚೈನ್ ಹಾಕ್ಕೊಳ್ಳಿ. ಈ 3 ಚೈನು ಕೂಡ ಎರಡಕ್ಕೂ ಮಧ್ಯ ಇಲ್ಲಿ ಅವಾಗಲೇ ಲಾಕ್ ಮಾಡಿದ್ವಿ ಅಲ್ವಾ, ಅದೇ ಪಾಯಿಂಟ್ಗೆ ಲಾಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆಯೇ ನಾನು ಯೂಸ್ ಮಾಡೋ ಮೆಟೀರಿಯಲ್ಸ್ ಎಲ್ಲಿ ಪರ್ಚೇಸ್ ಮಾಡ್ತೀನಿ ನೋಡಿ, ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ, ಒಂದ್ಸತಿ ನೀವು ಚೆಕ್ ಮಾಡ್ಕೊಳ್ಳಿ. ನೋಡಿ ಇದು ಈ ರೀತಿ ಬರುತ್ತೆ. ಈ ರೀತಿ ಆದ್ಮೇಲೆ ಮತ್ತೆ ಇವಾಗ ನಾನು ಚೈನ್ಗಳನ್ನ ಹಾಕೋತಾ ಇದ್ದೀನಿ, 1, 2 ಚೈನ್ ಹಾಕ್ಕೊಳ್ಳಿ. ಎರಡು ಚೈನ್ ಆದ್ಮೇಲೆ ಸೂಜಿ ಮೇಲೆ ದಾರ ತಗೊಂಡು ಈ 2 ಚೈನ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಡೈರೆಕ್ಟ್ ಆಗಿ ನಾವು ಡಬಲ್ ಕ್ರೋಷೇನ ವರ್ಕ್ ಮಾಡ್ಕೋಬೇಕು. ಡಬಲ್ ಕ್ರೋಷೆ ಆದ್ಮೇಲೆ ಅದ್ರ ಪಕ್ಕನೆ ಇನ್ನ ಒಂದು ಡಬಲ್ ಕ್ರೋಷೆ. ಸೊ ಡಬಲ್ ಕ್ರೋಷೆ ತೀರಾ ಲೆಂತ್ ಅಲ್ಲಿ ವರ್ಕ್ ಮಾಡ್ಕೋಬೇಡಿ. ನೋಡಿ ಎರಡು ಡಬಲ್ ಕ್ರೋಷೆ ಮಾಡಿ ಆಯ್ತು. ಇವಾಗ ನಾನು ಮತ್ತೆ ಚೈನ್ಗಳನ್ನ ಹಾಕೋತಾ ಇದ್ದೀನಿ, 1, 2 ಮೂರು ಚೈನ್ ಹಾಕೊಂಡು ಎರಡು ಡಬಲ್ ಕ್ರೋಷೆ ಮಧ್ಯಕ್ಕೆ ನೋಡಿ ಇಲ್ಲಿಗೆ ಲಾಕ್ ಅನ್ನ ಮಾಡ್ಕೋಬೇಕು. ಸೊ ಇಲ್ಲಿ ಒಂದು 3 ಚೈನ್ ಹಾಕಿದ್ದೀನಿ ಅಲ್ವಾ, ಇದ್ರ ಬದಲಾಗಿ ನೀವು 4 ಚೈನ್ ಕೂಡ ಹಾಕೋಬಹುದು. ಮತ್ತೆ ಇವಾಗ 3 ಚೈನ್ ಹಾಕೊಳ್ಳಿ. ನಾ ಫಸ್ಟ್ ಎಲ್ಲಿಗೆ ಲಾಕ್ ಮಾಡಿದ್ವಿ ಅಲ್ವಾ, ಎರಡು ಡಬಲ್ ಕ್ರೋಷೆ ಮಧ್ಯಕ್ಕೆ, ಅಲ್ಲಿಗೆ ನಾನು 3 ಚೈನ್ನ ಲಾಕ್ ಮಾಡ್ಕೋತಾ ಇದ್ದೀನಿ. ಲಾಕ್ ಆದಮೇಲೆ ನೋಡಿ ಇದು ಈ ರೀತಿ ಕಾಣಿಸುತ್ತೆ ನಮಗೆ. ಮತ್ತೆ ಇವಾಗ 2 ಚೈನ್ ಹಾಕ್ಕೊಳ್ಳೋಣ. 2 ಚೈನ್ ಹಾಕಿ ಸೂಜಿ ಮೇಲೆ ದಾರ ತಗೊಂಡು ಎಲ್ಲಿಗೆ ಬರುತ್ತೋ ನೋಡಿ 2 ಚೈನು, ಅಲ್ಲಿಗೆ ಡೈರೆಕ್ಟಾಗಿ ಡಬಲ್ ಕ್ರೋಷ ಫ್ರೆಂಡ್ಸ್. ಹಾಗೆಯೇ ಯಾರಿಗಾದರೂ ಸೀರೆ ಕುಚ್ಚು ಕಲಿಯೋ ಇಂಟ್ರೆಸ್ಟ್ ಇದ್ದರೆ ಇಲ್ಲಿ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಆನ್ಲೈನ್ ಕ್ಲಾಸ್ ಜೊತೆಗೆ ಆಫ್ಲೈನ್ ಕ್ಲಾಸ್ ಎರಡೂ ಕೂಡ ಇರುತ್ತೆ, ನಿಮ್ಗೆ ಯಾವ ರೀತಿ ಕ್ಲಾಸ್ ಬೇಕು ಅಂತ ನೀವು ಚೂಸ್ ಮಾಡ್ಕೋಬೋದು. ನೋಡಿ ಮತ್ತೆ ಇವಾಗ ಅದ್ರ ಪಕ್ಕನೆ ಇನ್ನ ಒಂದು ಡಬಲ್ ಕ್ರೋಷೆ, ಟೋಟಲ್ ಆಗಿ 2 ಡಬಲ್ ಕ್ರೋಷೆ ಆಯಿತು. 2 ಡಬಲ್ ಕ್ರೋಷೆ ಆದಮೇಲೆ ಆ್ಯಸ್ ಯೂಶ್ವಲ್ ಮತ್ತೆ ನಾವು ಚೈನ್ಗಳನ್ನ ಹಾಕೋಬೇಕಾಗತ್ತೆ, 1, 2, 3 ಚೈನ್ ಹಾಕ್ಕೊಂಡು 2 ಡಬಲ್ ಕ್ರೋಷೆಗೆ ಮಧ್ಯಕ್ಕೆ ನಾನು 3 ಚೈನ್ನ ಲಾಕ್ ಮಾಡ್ಕೋತೀನಿ. ಕರೆಕ್ಟಾಗಿ ಮಧ್ಯಕ್ಕೇ ಲಾಕ್ ಮಾಡ್ಕೊಳ್ಳಿ. ಮತ್ತೆ 3 ಚೈನ್ ಹಾಕ್ಕೊಂಡು, ನಾವು ಅವಾಗಲೇ 3 ಚೈನ್ ಲಾಕ್ ಮಾಡಿದ್ವಿ ಅಲ್ವಾ, 2 ಡಬಲ್ ಕ್ರೋಷೆ ಮಧ್ಯ ಅಲ್ಲಿಗೆ ನಾನು 3 ಚೈನ್ನ ಲಾಕ್ ಮಾಡ್ಕೋತಾ ಇದ್ದೀನಿ. ಲಾಕ್ ಆದಮೇಲೆ ಸೊ ಮತ್ತೆ ಡಿಸ್ಟೆನ್ಸು ಕರೆಕ್ಟಾಗಿರಬೇಕು ನಮಗೆ, ಒಂದು ಪಿಕೌಟ್ಗೂ ಇನ್ನೊಂದು ಪಿಕೌಟ್ಗೂ. ನಾನು ಮತ್ತೆ ಇವಾಗ 2 ಚೈನ್ ಹಾಕ್ಕೊಳ್ಳೋಣ. 2 ಚೈನ್ ಹಾಕಿ ಸೂಜಿ ಮೇಲೆ ದಾರ ತಗೊಂಡು 2 ಚೈನ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಈ ರೀತಿ ಸ್ಟ್ರೈಟಾಗಿಟ್ಟು ನೋಡಿಕೊಂಡು ಡೈರೆಕ್ಟಾಗಿ ನಾವು ಡಬಲ್ ಕ್ರೋಷೆಯನ್ನು ವರ್ಕ್ ಮಾಡ್ಕೋಬೇಕು. ನೋಡಿ 1 ಡಬಲ್ ಕ್ರೋಷೆ ಆಯಿತು. ಇವಾಗ ಅದ್ರ ಪಕ್ಕನೇ ಇನ್ನ 1 ಡಬಲ್ ಕ್ರೋಷೆ. ಡಬಲ್ ಕ್ರೋಷೆ ಆದಮೇಲೆ ನಾವಿವಾಗ ಚೈನ್ಗಳನ್ನ ಹಾಕ್ಕೊಳ್ಳೋಣ, 1, 2, 3 ಚೈನ್ ಹಾಕ್ಕೊಂಡು 2 ಡಬಲ್ ಕ್ರೋಷೆ ಮಧ್ಯಕ್ಕೆ ನಾನು 3 ಚೈನ್ನ ಲಾಕ್ ಮಾಡ್ಕೋತಾ ಇದ್ದೀನಿ. ಮತ್ತೆ 3 ಚೈನ್ ಹಾಕ್ಕೊಳ್ಳಿ.
ಇದು ಕೂಡ ಅಷ್ಟೇ, ಎರಡು ಡಬಲ್ ಕ್ರೋಷಿಯ ಮಧ್ಯಕ್ಕೆ ನಾವು ತ್ರೀ ಚೈನ್ನ ಲಾಕ್ ಮಾಡ್ಕೋಬೇಕು. ನೋಡಿ ಇದು ಈ ರೀತಿ ಬರುತ್ತೆ. ಇದೇ ರೀತಿ ನಾವು ಪೂರ್ತಿ ಕೊನೆಯವರೆಗೂ ನಾವು ವರ್ಕನ್ನು ಮಾಡ್ತಾ ಹೋಗಬೇಕು. ನೋಡಿ ಈ ರೀತಿ ಬರುತ್ತೆ ಹತ್ತಿರದಿಂದ, ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ ಹೇಳಿ. ಸೊ ಕೊನೆಯವರೆಗೂ ಮಾಡಿ ಆಯಿತು. ಕೊನೆಯಲ್ಲಿ ನಾನು ಒಂದು ಎರಡು ಚೈನ್ ಹಾಕಿ ದಾರನ ಕಟ್ ಮಾಡ್ಕೋತೀನಿ. ನೋಡಿ ಇದು ಬೇಸ್ ಲೈನು ಈ ರೀತಿ ಬಂದಿದೆ. ನೀವು ಇಷ್ಟಕ್ಕೇ ಡಿಸೈನ್ನ ಬೇಕಾದರೆ ಸ್ಟಾಪ್ ಮಾಡ್ಕೋಬೋದು. ತುಂಬ ಜನ ಜಸ್ಟ್ ಬಾರ್ಡರ್ ಥರ ಹಾಕಿ ಅಂತ ಕೇಳ್ತಾರೆ. ಅಂಥವ್ರಿಗೆ ಈ ರೀತಿ ನೀವು ಜಸ್ಟ್ ಒಂದು ಬಾರ್ಡರ್ ಥರ ಡಿಸೈನ್ನ ಕೊಟ್ಟು ನೀವು ಸ್ಟಾಪ್ ಮಾಡ್ಕೋಬೋದು. ನಾನು ಇದಕ್ಕೆ ಇನ್ನೊಂದು ಲೇಯರ್ ಮಾಡೋದು ಹೇಗೆ ಅಂತ ಕಲ್ತ್ಕೊಳ್ಳೋಣ. ಇನ್ನೊಂದು ಲೇಯರ್ ಮಾಡೋದಕ್ಕೆ ಸೇಮ್ ಕಲರ್ ಥ್ರೆಡ್ಡಿಂದ ಬೇಡ, ಡಿಫ್ರೆಂಟ್ ಕಲರ್ ಥ್ರೆಡ್ಡಿಂದ ನಾವು ವರ್ಕನ್ನು ಮಾಡಿಕೊಂಡ್ರೆ ಎರಡು ಲೇಯರ್ ಮಾಡಿದ್ದೀವಿ ಅನ್ನೋದು ನೀಟಾಗಿ ಗೊತ್ತಾಗುತ್ತೆ. ನೋಡಿ ಇಲ್ಲಿ ಇನ್ನೊಂದು ಕಲರ್ ದಾರ, ನಾವು ಫಸ್ಟು ಎರಡು ಚೈನ್ ಹಾಕಿದ್ವಿ ಅಲ್ವಾ, ಅಲ್ಲಿ ಎರಡನೇ ಚೈನ್ಗೆ ನಾನು ಲಾಕ್ ಮಾಡ್ಕೋತಾ ಇದ್ದೀನಿ ಇನ್ನೊಂದು ಕಲರ್ ದಾರನ. ಲಾಕ್ ಮಾಡಿಕೊಂಡು ನಾವಿವಾಗ ಚೈನ್ಗಳು ಹಾಕ್ಕೊಳ್ಳೋಣ. ನಾನಿಲ್ಲಿ ತ್ರೀ ಚೈನ್ ಹಾಕೋತಾ ಇದ್ದೀನಿ. ತ್ರೀ ಚೈನ್ ಹಾಕ್ಕೊಂಡು ಸೂಜಿ ಮೇಲೆ ದಾರ ತಗೊಂಡು, ನೋಡಿ ಇಲ್ಲಿ ಟೂ ಚೈನ್ ಹಾಕಿದ್ವಿ ಅಲ್ವಾ, ಈ ಟೂ ಚೈನ್ನ ಗ್ಯಾಪ್ಗೆ ಡಬಲ್ ಕ್ರೋಷೆ, ಮತ್ತೆ ಸೇಮ್ ಟೂ ಚೈನ್ನ ಗ್ಯಾಪ್ಗೆ ಇನ್ನ ಒಂದು ಡಬಲ್ ಕ್ರೋಷೆ. ಇವಾಗ ತ್ರೀ ಚೈನ್ ಹಾಕ್ಕೊಳ್ಳಿ, ಎರಡು ಡಬಲ್ ಕ್ರೋಷೆ ಮಧ್ಯಕ್ಕೆ ತ್ರೀ ಚೈನ್ನ ಲಾಕ್ ಮಾಡ್ಕೋಬೇಕು. ಮತ್ತೆ ತ್ರೀ ಚೈನ್ ಹಾಕ್ಕೊಳ್ಳಿ, ಎರಡು ಡಬಲ್ ಕ್ರೋಷೆ ಮಧ್ಯಕ್ಕೆ ತ್ರೀ ಚೈನ್ನ ಲಾಕ್ ಮಾಡ್ಕೋಬೇಕು. ಸೊ ಬೇಸಲ್ಲಿ ಯಾವ ರೀತಿ ವರ್ಕ್ ಮಾಡಿದ್ವಿ ಅಲ್ವಾ, ಅದೇ ರೀತಿ ವರ್ಕನ್ನು ಮಾಡ್ಕೋಬೇಕಾಗತ್ತೆ. ಇವಾಗ ನಾನು ಒಂದು ಬೀಡ್ನ ತಗೋತಾ ಇದ್ದೀನಿ. ಸೊ ಇಲ್ಲಿ 3 mm ಸೈಜಲ್ಲಿ ಒಂದು ರೌಂಡ್ ಬೀಡ್ನ ನಾನು ತೊಗೊತಾ ಇದ್ದೀನಿ. ಬೀಡ್ನ ಹಾಕ್ಕೊಳ್ಳಿ, ಬೀಡ್ನ ಹಾಕಿ ಬೀಡ್ನ ನಾವು ಲಾಕ್ ಮಾಡ್ಕೋಬೇಕು. ಒಂದು ಚೈನ್ ಹಾಕಿದ್ರೆ ಬೀಡ್ ಲಾಕ್ ಆಗುತ್ತೆ. ಇವಾಗ ಸೂಜಿ ಮೇಲೆ ದಾರ ತಗೊಂಡು, ನೆಕ್ಸ್ಟ್ ಟೂ ಚೈನ್ನ ಗ್ಯಾಪ್ ಇದೆ ಅಲ್ವಾ, ಅಲ್ಲಿಗೆ ಡಬಲ್ ಕ್ರೋಷೆ, ಮತ್ತು ಅದೇ ಟೂ ಚೈನ್ನ ಗ್ಯಾಪ್ಗೆ ಇನ್ನ ಒಂದು ಡಬಲ್ ಕ್ರೋಷೆ. ಎರಡು ಡಬಲ್ ಕ್ರೋಷೆ ಆದಮೇಲೆ ತ್ರೀ ಚೈನ್ ಹಾಕ್ಕೊಳ್ಳಿ, ಎರಡು ಡಬಲ್ ಕ್ರೋಷೆ ಮಧ್ಯಕ್ಕೆ ತ್ರೀ ಚೈನ್ನ ನಾವು ಲಾಕ್ ಮಾಡ್ಕೋಬೇಕು. ನೀಟಾಗಿ ಲಾಕ್ ಮಾಡ್ಕೊಳ್ಳಿ. ಒಂದು ಎಳೆ ಏನಾದರೂ ನಾವು ಡಬಲ್ ಕ್ರೋಷೆ ಮಾಡಿದ್ದೀವಲ್ವ, ಅಲ್ಲಿಗೆ ಒಂದು ಎಳೆ ಬಿಟ್ಕೊಂತು ಅಂದರೆ ನಾವು ಲಾಕ್ನ ನೀಟಾಗಿ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಸೊ ತ್ರೀ ಚೈನು ಎರಡು ಸತಿ ಹಾಕಿ ಒಂದೇ ಪಾಯಿಂಟ್ಗೆ ಲಾಕ್ ಮಾಡೋವಂಥದ್ದು. ಮತ್ತೆ ತ್ರೀ ಚೈನ್ ಹಾಕಿ ಸೇಮ್ ಎರಡು ಡಬಲ್ ಕ್ರೋಷೆ ಮಧ್ಯಕ್ಕೆ ಲಾಕ್ ಮಾಡ್ಕೋತಾ ಇದ್ದೀನಿ. ಲಾಕ್ ಆದಮೇಲೆ ಮತ್ತೆ ಇವಾಗ ಇನ್ನೊಂದು ಬೀಡ್ನ ತಗೋತಾ ಇದ್ದೀನಿ. ನೀವು ಆಲ್ಟರ್ನೇಟಿವ್ ಆಗಿ ಕೂಡ ಮಾಡ್ಕೋಬೋದು. ಸೊ ಬೀಡ್ ಹಾಕ್ಕೊಂಡು ಬೀಡ್ನ ಲಾಕ್ ಮಾಡ್ಕೊಳ್ಳಿ. ಆಮೇಲೆ ಸೂಜಿ ಮೇಲೆ ದಾರ ತಗೊಂಡು ನೆಕ್ಸ್ಟ್ ಟೂ ಚೈನ್ ಇದೆ ಅಲ್ವಾ, ಅಲ್ಲಿಗೆ ಡಬಲ್ ಕ್ರೋಷೆ, ಮತ್ತೆ ಅದೇ ಟೂ ಚೈನ್ನ ಗ್ಯಾಪ್ಗೆ ಇನ್ನ ಒಂದು ಡಬಲ್ ಕ್ರೋಷೆ, ಮತ್ತೆ ತ್ರೀ ಚೈನ್ ಹಾಕ್ಕೊಳ್ಳಿ. ಒಂದು ಎರಡು ಮೂರು ಚೈನ್ ತ್ರೀ ಹಾಕಿ ಎರಡು ಡಬಲ್ ಕ್ರೋಷೆ ಮಧ್ಯಕ್ಕೆ ನಾವು ಲಾಕ್ ಮಾಡ್ಕೊಳ್ಳೋಣ. ನೋಡಿ ಇದು ಎರಡು ಡಬಲ್ ಕ್ರೋಷೆ ಮಾಡಿದ್ವಿ ಅಲ್ವಾ, ಎರಡು ಡಬಲ್ ಕ್ರೋಷೆ ಮಧ್ಯಕ್ಕೆ ಲಾಕ್ ಮಾಡ್ಕೊಳ್ಳೋದು. ಮತ್ತೆ ತ್ರೀ ಚೈನ್ ಹಾಕ್ಕೊಂಡು ಸೇಮ್ ಇವಾಗ ತ್ರೀ ಚೈನ್ ಲಾಕ್ ಮಾಡಿದ್ವಿ ಅಲ್ವಾ, ಅದೇ ಲಾಕ್ಗೆ ಅದೇ ಲಾಕ್ನ ಪಾಯಿಂಟ್ಗೆ ಈ ತ್ರೀ ಚೈನು ಕೂಡ ಲಾಕ್ ಮಾಡೋದು. ಸೊ ನೋಡಿ ಎರಡು ಬೀಡ್ ಹಾಕ್ಕೊಂಡಾಗಿದೆ. ಸೊ ಇದು ಈ ರೀತಿ ಕಾಣಿಸ್ತಾ ಇದೆ ನಮಗೆ. ಮತ್ತೆ ಇವಾಗ ಟೂ ಚೈನ್ ಇಲ್ಲಾಂದರೆ ತ್ರೀ ಚೈನ್ ಹಾಕ್ಕೊಳ್ಳಿ. ನಾನು ಜಸ್ಟ್ ಟೂ ಚೈನ್ ಹಾಕ್ತಾ ಇದ್ದೀನಿ ಅಷ್ಟೇ. ಟೂ ಚೈನ್ ಹಾಕಿ ಸೂಜಿ ಮೇಲೆ ದಾರ ತಗೊಂಡು ನೆಕ್ಸ್ಟ್ ಟೂ ಚೈನ್ನ ಗ್ಯಾಪ್ಗೆ ಡಬಲ್ ಕ್ರೋಷೆ. ಸೊ ಎರಡು ಬೀಡ್ ಹಾಕಿ ಆದಮೇಲೆ ಟೂ ಚೈನ್ ಹಾಕ್ಕೊಂಡೆ ಅಲ್ವಾ, ಈ ಟೂ ಚೈನ್ನ ಗ್ಯಾಪ್ಗೆ ಬೇಕಂದರೆ ನೀವು ಕುಚ್ಚನ್ನ ಹಾಕ್ಕೋಬೋದು. ಇದಕ್ಕೆ ಯಾವುದೇ ರೀತಿ ಕುಚ್ಚು ಬೇಡ ಅಂತ ಅಂದರೂ ಸಹ ನೀವು ಡೈರೆಕ್ಟಾಗಿ ಇದೇ ರೀತಿ ವರ್ಕನ್ನು ಮಾಡ್ತಾ ಹೋಗ್ಬೋದು. ಎರಡು ಡಬಲ್ ಕ್ರೋಷೆ ಆದಮೇಲೆ ತ್ರೀ ಚೈನ್ ಹಾಕಿ ಅದೇ ಎರಡು ಡಬಲ್ ಕ್ರೋಷೆ ಮಧ್ಯಕ್ಕೆ ಲಾಕ್ ಮಾಡ್ಕೋಬೇಕು. ಇದೇ ರೀತಿ ಬೇಸಲ್ಲಿ ಏನು ಮಾಡಿದ್ವಿ ಅದೇ ರೀತಿ ಸೆಕೆಂಡ್ ಲೇಯರ್ ಕೂಡ ನಾವು ವರ್ಕನ್ನು ಮಾಡ್ಕೊಳ್ಳೋವಂಥದ್ದು. ಫ್ರೆಂಡ್ಸ್, ಹಾಗೆಯೇ ಯಾರಿಗಾದರೂ ಸೀರೆ ಕುಚ್ಚು ಕಲಿಯೋ ಇಂಟ್ರೆಸ್ಟ್ ಇತ್ತು ಅಂತ ಅಂದರೆ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇರೋ ನಂಬರ್ಗೆ ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ನೋಡಿ ಇಲ್ಲಿ ಇದೆರಡು ಡಬಲ್ ಕ್ರೋಷೆ ಮಾಡಿ ಆಯ್ತಲ್ವ, ಇವಾಗ ಒಂದು ಬೀಡ್ ತಗೋತೀನಿ.
ಎರಡು ಬೀಡ್ ಆದಮೇಲೆ ಟೂ ಚೈನ್ ಹಾಕಿ ಮತ್ತೆ ಎರಡು ಬೀಡು ಮತ್ತು ಟೂ ಚೈನು. ಈ ರೀತಿ ನಾವು ಸೆಕೆಂಡ್ ಲೇಯರ್ನ ವರ್ಕ್ ಮಾಡ್ಕೋಬೇಕು. ಬೀಡ್ ಲಾಕ್ ಮಾಡಿಕೊಂಡು ಆಮೇಲೆ ಟೂ ಚೈನ್ನ ಗ್ಯಾಪ್ಗೆ ಡಬಲ್ ಕ್ರೋಷೆ. ಲೆಂತ್ ಕಡೆ ಸ್ವಲ್ಪ ಫೋಕಸ್ ಮಾಡಿ. ತೀರಾ ಜಾಸ್ತಿ ಉದ್ದ ನೀವು ಡಬಲ್ ಕ್ರೋಷೆ ಮಾಡಿಕೊಂಡ್ರೆ ಅಷ್ಟು ನೀಟಾಗಿ ಬರೋದಿಲ್ಲ ನಮಗೆ. ಎರಡು ಡಬಲ್ ಕ್ರೋಷೆ ಆದಮೇಲೆ ತ್ರೀ ಚೈನ್ ಹಾಕಿ ಎರಡು ಡಬಲ್ ಕ್ರೋಷೆ ಮಧ್ಯೆ ಲಾಕ್ ಮಾಡೋದು. ನೋಡಿ, ಇದು ಕಂಪ್ಲೀಟ್ ಆಯಿತು. ಇವಾಗ ಒಂದು ಬೀಡ್ ತಗೋತೀನಿ. ಸೊ ಇಲ್ಲಿ ಎರಡು ಬೀಡ್ ಹಾಕಿದ್ವಿ, ಸೊ ಇಲ್ಲಿ ಒಂದೇ ಬೀಡ್ ಹಾಕಿರೋದು. ಇವಾಗ ಇನ್ನೂ ಒಂದು ಬೀಡನ್ನ ತಗೊಂಡು ವರ್ಕ್ ಮಾಡ್ಕೋತೀನಿ. ಬೀಡ್ ಹಾಕ್ಕೊಂಡು ಬೀಡನ್ನ ನಾವು ಲಾಕ್ ಮಾಡ್ಕೋಬೇಕು. ಬೀಡನ್ನ ಲಾಕ್ ಮಾಡಿ ಒಂದೆಳೆ ಎರಡೆಳೆ ಈ ಥರ ಬಿಟ್ಟೋದಾಗ ಕಂಪ್ಲೀಟ್ ಮತ್ತೆ ಬೆರಳಿಗೆ ದಾರ ಸುತ್ತಕೊಂಡು ಅಷ್ಟು ದಾರಗಳನ್ನ ಸೇರಿಸಿ ಈ ರೀತಿ ವರ್ಕ್ ಮಾಡೋವಂಥದ್ದು. ಎರಡು ಡಬಲ್ ಕ್ರೋಷೆ. ಸೊ ಇಲ್ಲಿ ನೀವು ಮೂರು ಡಬಲ್ ಕ್ರೋಷೆ ಕೂಡ ಮಾಡ್ಬೋದು ಅಂತ ಹೇಳ್ಬೋದು. ನಾವು ಆ್ಯಕ್ಚುಲಿ ಅದನ್ನು ಟ್ರೈ ಮಾಡಿಲ್ಲ. ನಾನು ಟ್ರೈ ಮಾಡಿದ್ರೆ ನಾನು ಅಪ್ಡೇಟ್ ಮಾಡ್ತೀನಿ. ಎರಡು ಡಬಲ್ ಕ್ರೋಷೆ ಮಧ್ಯಕ್ಕೆ ವರ್ಕನ್ನು ಮಾಡೋವಂಥದ್ದು. ತ್ರೀ ಚೈನ್ ಲಾಕ್, ತ್ರೀ ಚೈನ್ ಲಾಕ್ ಟೂ ಟೈಮ್ಸ್ ಮಾಡ್ಕೊಳ್ಳೋದು. ಮತ್ತು ಇವಾಗ ಎರಡು ಬೀಡ್ ಆದಮೇಲೆ ಟೂ ಚೈನ್ ಹಾಕಿದ್ವಿ ಅಲ್ವಾ, ಅದೇ ರೀತಿ ಟೂ ಚೈನ್ನ ಹಾಕ್ಕೊಳ್ಳೋದು. ನೆಕ್ಸ್ಟ್ ಟೂ ಚೈನ್ನ ಗ್ಯಾಪ್ಗೆ ವರ್ಕ್ ಮಾಡ್ಕೊಳ್ಳೋದು. ನೋಡಿ, ನಾವು ಪ್ರೀವಿಯಸ್ ಎಲ್ಲ ಯಾವ ರೀತಿ ತ್ರೀ ಚೈನ್ ಹಾಕಿ ಲಾಕ್ ಮಾಡಿದ್ವಿ ಅಲ್ವಾ, ಅದೇ ರೀತಿ ಲಾಕ್ ಮಾಡ್ತಾ ಹೋಗೋದು. ನೋಡಿ, ಇದು ಈ ರೀತಿ ಬಂದಿದೆ. ಸೊ ಇದನ್ನು ಇನ್ನೂ ಹತ್ತಿರದಿಂದ ತೋರಿಸ್ತೀನಿ. ನೋಡಿ, ಎಷ್ಟು ನೀಟಾಗಿ ಕಾಣಿಸುತ್ತೆ ಬಂದಿದೆ ಡಿಸೈನ್ ಅಂತ ಹೇಳಿ. ಇದು ಇಷ್ಟಕ್ಕೆ ಸ್ಟಾಪ್ ಮಾಡ್ಕೋಬೋದು, ಇಲ್ಲ ಟೂ ಚೈನ್ನ ಗ್ಯಾಪ್ಗೆ ನಾವು ಕುಚ್ಚು ಹಾಕ್ತೀವಿ ಅಂದರೆ ಕುಚ್ಚು ಹಾಕ್ಕೋಬೋದು. ಬಟ್ ನಾನು ಟೂ ಚೈನ್ನ ಗ್ಯಾಪ್ಗೆ ಕುಚ್ಚು ಹಾಕಿಲ್ಲ. ಕುಚ್ಚು ಹಾಕ್ತೇನೆ ಡಿಸೈನ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು, ಹಾಗಾಗಿ ಹಾಗೆ ಬಿಟ್ಟಿದ್ದೀನಿ. ನೋಡಿ, ಇಲ್ಲಿ ಫುಲ್ಲು ಕಂಪ್ಲೀಟ್ ಆಯಿತು. ಎಂಡ್ವರೆಗೂ ಮಾಡಿದ್ದೀನಿ. ನೋಡಿ, ಎಷ್ಟು ನೀಟಾಗಿ ಬಂದಿದೆ ಅಂತ ಹೇಳಿ. ಒಂಥರ ಪಿಕೌಟ್ಸ್ ಥರನೇ ಬಂದಿರೋವಂಥದ್ದು. ತುಂಬ ಚೆನ್ನಾಗಿ ಬರುತ್ತೆ ಡಿಸೈನ್ ಇದು. ಒಂದು ಸತಿ ನೀವು ಸೀರೆಗೆ ಟ್ರೈ ಮಾಡಿ. ತುಂಬ ಚೆನ್ನಾಗಿ ಕೇಳ್ತಾರೆ, ವಿತೌಟ್ ಕುಚ್ಚು ಡಿಸೈನ್ ಮಾಡಿ, ವಿತೌಟ್ ಬೀಡ್ ಡಿಸೈನ್ ಮಾಡಿ, ಸಿಂಪಲ್ ಆಗಿರಬೇಕು, ರೇಟ್ ಕೂಡ ಕಡಿಮೆ ಇರಬೇಕು ಅಂತ ಕೇಳ್ತಾರೆ. ಅಂಥವ್ರಿಗೆ ಈ ಒಂದು ಡಿಸೈನ್ನ ನೀವು ಸಜೆಸ್ಟ್ ಮಾಡ್ಕೋಬೋದು. ಈ ಒಂದು ಡಿಸೈನ್ಗೆ ನಾವು ಚಾರ್ಜ್ ಮಾಡ್ಬೋದು ಅಂತ ಅಂದರೆ 400 ರುಪೀಸಿಂದ 500ವರೆಗೂ ಚಾರ್ಜ್ ಮಾಡ್ಬೋದು. ಕೆಲವೊಂದು ಕಡೆ ಪ್ಲೇಸಸ್ ಡಿಪೆಂಡ್ ಆಗುತ್ತೆ. ಈ ಡಿಸೈನ್ಗೆ 350ಇಂದ 450ವರೆಗೂ ಅಷ್ಟೇ ತೊಗೊತಾರೆ ಅವರು. ಸೊ ಇವತ್ತಿನ ಡಿಸೈನ್ದು ಫೈನಲ್ ಲುಕ್ಕು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಹಾಗೆಯೇ ಯಾರಿಗಾದರೂ ಸೀರೆ ಕುಚ್ಚು ಕಲಿಯ ಇಂಟ್ರೆಸ್ಟ್ ಇದ್ರೆ ಇಲ್ಲಿ ಡಿಸ್ಪ್ಲೇ ಆಗ್ತಾರೋ ನಂಬರ್ಗೆ ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಜೊತೆಗೆ ನಾನು ಯೂಸ್ ಮಾಡೋ ಮೆಟೀರಿಯಲ್ಸ್ನ ನೀವು ಕೂಡ ಪರ್ಚೇಸ್ ಮಾಡಬೇಕು ಅಂತ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕವಿತಾ ಎಂಟರ್ಪ್ರೈಸಸ್ ಅವ್ರದ್ದು ಡೀಟೇಲ್ಸ್ನ ಕೊಟ್ಟಿದ್ದೀನಿ, ಅವ್ರದ್ದು ಶಾಪ್ ಡೀಟೇಲ್ಸ್, ಹಾಗೆ ವೆಬ್ಸೈಟ್ ಡೀಟೇಲ್ಸ್ ಕೂಡ ಕೊಟ್ಟಿದ್ದೀನಿ. ಬೀಡ್ಸ್ನ ನೀವು ಬುಕ್ ಮಾಡಿಕೊಂಡು ನೀವಿರೋ ಜಾಗಕ್ಕೆ ಕೂಡ ನೀವು ತರಿಸ್ಕೋಬೋದು. ಸೊ ಮತ್ತೆ ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ. ಅಲ್ಲಿವರೆಗೂ ಥ್ಯಾಂಕ್ ಯು.